ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಾ ಚಾಂಪಿಯನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೈನ್ಟೀನ್ ಜೂನ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿಗಳೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೇಮ್ ದ ಪೋರ್ಟಲ್ ವಿಚ್ ವಾಸ್ ಲಾಂಚ್ ಬೈ ವೆಸ್ಟ್ ಬೆಂಗಾಲ್ಸ್ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಟು ಹೆಲ್ಪ್ ಐ ಟಿ ಪ್ರೊಫೆಷ್ನಲ್ಸ್ ಐ ಟಿ ವೃತ್ತಿಪರರಿಗೆ ಸಹಾಯ ಮಾಡಲು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಯಾವ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದಾರೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕರ್ಮೋಭೂಮಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೋವಿಡ್ ನೈನ್ಟೀನ್ನಿಂದ ಉದ್ಯೋಗ ಕಳೆದುಕೊಂಡು ರಾಜ್ಯಕ್ಕೆ ಮರಳಿದ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಶನ್ ಟೆಕ್ನಾಲಜಿ ವೃತ್ತಿಪರರಿಗೆ ಸಹಾಯ ಮಾಡಲು ಕರ್ಮಭೂಮಿ ಎಂಬ ಉದ್ಯೋಗ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು ಕರ್ಮಭೂಮಿ ಎನ್ ಸ್ನೇಹಿತ್ರೆ ಈ ಪೋರ್ಟಲ್ ಬಂಗಾಳದ ವೃತ್ತಿಪರರು ಮತ್ತು ಐಟಿ ಕಂಪನಿಗಳ ನಡುವೆ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ ಎನ್ ಸ್ನೇಹಿತರೆ ಇದು ಉದ್ಯೋಗಾಕಾಂಕ್ಷಿಗಳ ಹಣವನ್ನು ವ್ಯರ್ಥ ಮಾಡುವ ಮಧ್ಯವರ್ತಿಗಳ ಅಗತ್ಯವನ್ನು ನಿವಾರಿಸುತ್ತದೆ ಮತ್ತು ಸ್ನೇಹಿತರೆ ಈ ಪೋರ್ಟಲಿನ ಮುಖ್ಯ ಪ್ರಯೋಜನವೆಂದರೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗಗಳನ್ನು ಸುಲಭವಾಗಿ ಲಭ್ಯವಿರುತ್ತವೆ ದ ಫೈವ್ ಹಂಡ್ರೆಡ್ ಇಯರ್ ಓಲ್ಡ್ ಸಬ್ಮಾಸ್ ಟೆಂಪಲ್ ವಾಸ್ ಫೌಂಡ್ ಅಂಡರ್ ವಿಚ್ ರಿವರ್ ಇನ್ ಒಡಿಸಾ ರಿಸೆಂಟ್ಲಿ ಐನೂರು ವರ್ಷಗಳಷ್ಟು ಹಳೆಯದಾದ ಮುಳುಗಿರುವ ದೇವಾಲಯವು ಇತ್ತೀಚೆಗೆ ಒಡಿಸಾದಲ್ಲಿ ಯಾವ ನದಿಯಲ್ಲಿ ಕಂಡು ಬಂದಿದೆ ಇದಕ್ಕೆ ಉತ್ತರ ಸೇತ್ರೆ ಆಪ್ಷನ್ ಎ ಮಹಾನದಿ ರಿವರ್ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಹೆರಿಟೇಜ್ನ ಪ್ರಾಜೆಕ್ಟ್ ಅಸಿಸ್ಟೆಂಟ್ ದೀಪಕ್ ಕುಮಾರ್ ನಾಯಕ್ ಒಡಿಸಾದ ಕಟಕ್ನ ಬೈಡೇಶ್ವರ್ ಬಳಿಯ ಮಹಾನದಿಯಲ್ಲಿ ಐನೂರು ವರ್ಷಗಳಷ್ಟು ಹಳೆಯದಾದ ಮುಳುಗಿರುವ ದೇವಾಲಯವನ್ನು ಪತ್ತೆ ಮಾಡಿದ್ದಾರೆ ಎನ್ ಸ್ನೇಹಿತರೆ ಈ ದೇವಾಲಯವನ್ನು ಆರಂಭಿಕ ದಿನಗಳಲ್ಲಿ ಸತ್ಪಥಾನ್ ಎಂದು ಕರೆಯಲಾಗುವ ಪ್ರದೇಶದಲ್ಲಿ ನಿರ್ಮಿಸಲಾದ ಗೋಪಿನಾಥ್ ದೇವ್ಗೆ ಸಮರ್ಪಿಸಲಾಯಿತು ಐ ಎನ್ ಟಿ ಎ ಸಿ ಎಚ್ ದು ಫುಲ್ಫಾಮ್ ಸ್ನೇಹಿತರೆ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಐ ಎನ್ ಟಿ ಎ ಸಿ ಎಚ್ ದು ಚೇರ್ಮನ್ ಸ್ನೇಹಿತರೆ ಎಲ್ ಕೆ ಗುಪ್ತಾ ಹೆಡ್ ಕ್ವಾರ್ಟರ್ಸ್ ವೆನ್ ವಾಸ್ ವರ್ಲ್ಡ್ ವಿನ್ ಡೇ ಅಬ್ಸರ್ವ್ ಆನ್ಯುವಲಿ ವಿಶ್ವ ಗಾಳಿ ದಿನವನ್ನು ಯಾವಾಗ ಆಚರಿಸಲಾಯಿತು ವರ್ಲ್ಡ್ ವಿಂಡ್ ಡೇ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜೂನ್ ಫಿಫ್ಟೀನ್ ಪ್ರತಿ ವರ್ಷ ಜೂನ್ ಹದಿನೈದನ್ನು ಜಾಗತಿಕವಾಗಿ ಗ್ಲೋಬಲ್ ವಿನ್ ಡೇ ಜಾಗತಿಕ ಗಾಳಿ ದಿನವೆಂದು ಆಚರಿಸಲಾಗುತ್ತದೆ ನವೀಕರಿಸಬಹುದಾದ ನೈಸರ್ಗಿಕ ಶಕ್ತಿಯ ಸ್ವರೂಪ ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಉದ್ಯೋಗವನ್ನು ಉತ್ಪಾದಿಸುವಂಥ ಗಾಳಿಯ ಶಕ್ತಿಯ ಬಳಕೆಯ ಅನುಕೂಲಗಳ ಬಗ್ಗೆ ಅರಿವು ಮೂಡಿಸುವುದು ಪ್ರೋತ್ಸಾಹಿಸುವುದು ಮತ್ತು ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ ಎಂಟ್ ಸ್ನೇಹಿತರೆ ಯುರೋಪಿಯನ್ ವಿಂಡ್ ಎನರ್ಜಿ ಅಸೋಸಿಯೇಷನ್ ಟೂ ತೌಸಂಡ್ ಸೆವೆನ್ ರಲ್ಲಿ ಗ್ಲೋಬಲ್ ವಿಂಡ್ ಡೇಯನ್ನು ಅನ್ನು ಸ್ಥಾಪಿಸಿತು ಜಿ ಇ ಸಿ ಅಂದರೆ ಸ್ನೇಹಿತರೆ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ ಸೊ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ ಪ್ರಸ್ತುತ ಸಿಇಒ ಬೆನ್ ಬ್ಲಾಕ್ವೆಲ್ ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ಬ್ರಸೆಲ್ಸ್ ಬೆಲ್ಜಿಯಂ ನಲ್ಲಿ ಗ್ಲೋಬಲ್ ವಿಂಡ್ ಡೇ ಅನ್ನು ಆಚರಿಸಲಾಗುತ್ತದೆ ವಿಚ್ ಇಂಡಿಯನ್ ಎನ್ ಎನ್ಜಿಒ ಹ್ಯಾಸ್ ವಾರ್ನ್ ಬಯೋಡೈವರ್ಸಿಟಿ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಪ್ರೆಸೆಂಟೆಡ್ ಬೈ ಪ್ರಿನ್ಸ್ ಅಲ್ಬರ್ಟ್ ಟೂ ಆಫ್ ಮೊನಾಕೋ ಫೌಂಡೇಶನ್ ಮೊನಾಕೋ ಫೌಂಡೇಶನ್ ಪ್ರಸ್ತುತಪಡಿಸಿದ ಬಯೋಡೈವರ್ಸಿಟಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತನ್ನು ಯಾವ ಭಾರತೀಯ ಎನ್ ಜಿಒ ಗೆದ್ದಿದೆ ಎನ್ ಜಿ ಓ ಅಂದರೆ ಸ್ನೇಹಿತರೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ಹೈದರಾಬಾದ್ ಮೂಲದ ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ಮೊನಾಕೋ ಫೌಂಡೇಶನ್ ಪ್ರಸ್ತುತಪಡಿಸಿದ ಬಯೋಡೈವರ್ಸಿಟಿ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿಯನ್ನು ಗೆದ್ದಿದೆ ಬಯೋಡೈವರ್ಸಿಟಿ ಅವಾರ್ಡ್ ಎನ್ ಸ್ನೇಹಿತರೆ ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ಕೆಳಮಟ್ಟದ ಭೂಮಿಯನ್ನು ಪುನರ್ವಸತಿ ಮಾಡಲು ಮತ್ತು ಬಯೋಡೈವರ್ಸಿಟಿ ಉತ್ತೇಜಿಸಲು ಮತ್ತು ಮಹಿಳೆಯರ ಕೊಡುಗೆಗಾಗಿ ಮೊನಾಕೊ ಫೌಂಡೇಶನ್ನ ನಲವತ್ತು ಸಾವಿರ ಯೂರೋಗಳ ಅನುದಾನವನ್ನು ಸಹ ಗೆದ್ದಿದೆ ಎನ್ ಸ್ನೇಹಿತರೆ ಪ್ಲಾನೆಟ್ ಗೃಹವನ್ನು ಸುರಕ್ಷಿಸುವಲ್ಲಿ ಅವರ ಕೊಡುಗೆಗಾಗಿ ವ್ಯಕ್ತಿಗಳನ್ನು ಅವರ ಕಾರ್ಯಗಳಿಗಾಗಿ ಮತ್ತು ಸಂಸ್ಥೆಗಳನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎನ್ ಸ್ನೇಹಿತರೆ ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ಯು ಎನ್ ಡಿ ಪಿ ಟು ಥೌಸಂಡ್ ನೈನ್ಟೀನರ ಇಕ್ವೇಟರ್ ಅವಾರ್ಡನ್ನು ಸಹ ಪಡೆದಿದೆ ಇಂಪಾರ್ಟೆಂಟ್ ಸ್ನೇಹಿತರೆದು ಮುಖಮ್ಮದ್ ಕಲಿಯ ರಿಸೈನ್ ಫ್ರಮ್ ದ ಪೋಸ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಕಿರ್ಗಿಸ್ತಾನ್ ರೀಸೆಂಟ್ಲಿ ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಕಿರ್ಗಿಸ್ತಾನ್ ಮುಖಮ್ಮದ್ ಕಲಿಯ ಇತ್ತೀಚೆಗೆ ಕಿರ್ಗಿಸ್ತಾನ್ ನ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದರು ಸ್ನೇಹಿತರೆ ಕಿರ್ಗಿಸ್ತಾನ್ನ ರಾಜಧಾನಿ ಯಾವುದು ಕ್ಯಾಪಿಟಲ್ ಆಫ್ ಕಿರ್ಗಿಸ್ತಾನ್ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬಿಷ್ಕೇಕ್ ಕಿರ್ಗಿಸ್ತಾನ್ನ ಪ್ರಧಾನಮಂತ್ರಿ ಮುಖಮದ್ ಕಲಿ ಅವರು ರೇಡಿಯೋ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿದ್ದಾರೆಯೋ ಎಂಬ ಬಗ್ಗೆ ಕ್ರಿಮಿನಲ್ ತನಿಖೆಯ ಮಧ್ಯ ಅವರು ರಾಜೀನಾಮೆ ನೀಡಿದರು ಎನ್ ಸ್ನೇಹಿತರೆ ಅವರನ್ನು ಟೂ ತೌಸಂಡ್ ಏಯ್ಟೀನರ ಏಪ್ರಿಲ್ನಲ್ಲಿ ಅಧ್ಯಕ್ಷ ಸುರನ್ಬಾಯ್ ಜಿನ್ಬೆಕೋ ಅವರು ಪ್ರಧಾನಿಯಾಗಿ ನೇಮಕ ಮಾಡಿದರು ಕಿರ್ಗಿಸ್ತಾನದ ಕ್ಯಾಪಿಟಲ್ ಸ್ನೇಹಿತರೆ ಬಿಷ್ಕೇಕ್ ಅಂಡ್ ಕಿರ್ಗಿಸ್ತಾನ ಕರೆನ್ಸಿ ಕಿರ್ಗಿಸ್ತಾನಿ ಸೋಮ್ ವಿಚ್ ಕಂಪ್ನಿ ಹ್ಯಾಸ್ ಅಪಾಯಿಂಟೆಡ್ ಆಸ್ ಆಡಿಟರ್ ಫಾರ್ ದ ನೆಕ್ಸ್ಟ್ ತ್ರೀ ಇಯರ್ಸ್ ಫಾರ್ ಪಿಎಂ ಕೇರ್ಸ್ ಪಿಎಂ ಕೇರ್ಸ್ಗಾಗಿ ಮುಂದಿನ ಮೂರು ವರ್ಷಗಳ ಕಾಲ ಯಾವ ಕಂಪನಿಯು ಲೆಕ್ಕಾ ನೇಮಕಗೊಂಡಿದೆ ಟಿಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಂಡ್ ಅಸೋಸಿಯೇಟ್ಸ್ ಪಿ ಎಂ ಕೇರ್ಸ್ ನಿಧಿಯ ಟ್ರಸ್ಟಿಗಳು ಮುಂದಿನ ಮೂರು ವರ್ಷಗಳ ಕಾಲ ನವದೆಹಲಿ ಮೂಲದ ಚಾರ್ಟರ್ಡ್ ಅಕೌಂಟೆಂಟ್ ಸಾರ್ಕ್ ಆ್ಯಂಡ್ ಅಸೋಸಿಯೇಟ್ಸನ್ನು ಅದರ ಲೆಕ್ಕ ಪರಿಶೋಧಕರಾಗಿ ನೇಮಿಸಿದರು ಪಿ ಎಂ ಫುಲ್ ಫಾರ್ಮ್ ಸ್ನೇಹಿತರೆ ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆಂಟ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಎಂಡ್ ಸ್ನೇಹಿತರೆ ಸುನೀಲ್ ಕುಮಾರ್ ಗುಪ್ತಾ ನೇತೃತ್ವದ ಸಾರ್ಕ್ ಆ್ಯಂಡ್ ಅಸೋಸಿಯೇಟ್ಸ್ ಟು ತೌಸಂಡ್ ನೈನ್ಟೀನರಲ್ಲಿ ನೇಮಕಗೊಂಡ ಪಿ ಎಂನ ರಾಷ್ಟ್ರೀಯ ಪರಿಹಾರ ನಿಧಿಯ ಲೆಕ್ಕ ಪರಿಶೋಧಕರಾಗಿದ್ದಾರೆ ಎನ್ ಸ್ನೇಹಿತರೆ ಪ್ರಧಾನಮಂತ್ರಿ ಇ ಪಿ ಎಂ ಕೇರ್ಸು ಅಧ್ಯಕ್ಷರು ಮತ್ತು ಸ್ನೇಹಿತರೆ ಟ್ರಸ್ಟಿಗಳು ಡಿಫೆನ್ಸ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಮತ್ತು ಫೈನಾನ್ಸ್ ಮಿನಿಸ್ಟರ್ ವಿಚ್ ಪೇಮೆಂಟ್ಸ್ ಬ್ಯಾಂಕ್ ಹ್ಯಾಸ್ ಲಾಂಚ್ ಸುರಕ್ಷಾ ಸ್ಯಾಲ್ರಿ ಅಕೌಂಟ್ ಫಾರ್ ಎಸ್ ಎಂಎಸ್ ಇಸ್ ರೀಸೆಂಟ್ಲಿ ಎಂ ಎಸ್ ಇಗಳಿಗಾಗಿ ಇತ್ತೀಚೆಗೆ ಯಾವ ಪಾವತಿ ಬ್ಯಾಂಕ್ ಸುರಕ್ಷಾ ಸಂಬಳ ಖಾತೆಯನ್ನು ಪ್ರಾರಂಭಿಸಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಎಂಎಸ್ಎಂಇ ಸೂಕ್ಷ್ಮ ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳಿಗೆ ಸುರಕ್ಷಾ ಸಂಬಳ ಖಾತೆಯನ್ನು ಪ್ರಾರಂಭಿಸಿದೆ ಎನ್ ಸ್ನೇಹಿತರೆ ಈ ಖಾತೆಯು ಎಂಎಸ್ಎಂಇಗಳು ಮತ್ತು ಇತರ ಸಂಸ್ಥೆಗಳಿಗೆ ನಗದು ರಹಿತ ಪಾವತಿಗಳನ್ನು ಮಾಡಲು ಮತ್ತು ಅವರ ಉದ್ಯೋಗಿಗಳಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಸ್ನೇಹಿತರೆ ಈ ಖಾತೆಯು ತೆರಿಗೆ ಪ್ರಕ್ರಿಯೆಗಳಿಗಾಗಿ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ನಿರ್ವಹಿಸಲು ಸಹಕಾರಿಯಾಗುತ್ತದೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ದು ಹೆಡ್ಕ್ವಾರ್ಟರ್ಸ್ ನಿದ್ರೆ ನವದೆಹಲಿಯಲ್ಲಿದೆ ಅಂಡ್ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಪ್ರಸ್ತುತ ಎಂಡಿ ಮತ್ತು ಸಿಇಒ ಅನುಬ್ರತಾ ಬಿಸ್ವಾಸ್ ವಿಚ್ ಸ್ಟೇಟ್ ಹ್ಯಾಸ್ ಅಡಾಪ್ಟೆಡ್ ಫ್ಲಾಟೆಡ್ ಫ್ಯಾಕ್ಟರಿ ಮಾಡೆಲ್ ಟು ಎನ್ಶೋರ್ ಅವೈಲಬಿಲಿಟಿ ಆಫ್ ಇಂಡಸ್ಟ್ರಿಯಲ್ ಲ್ಯಾಂಡ್ ಕೈಗಾರಿಕಾ ಭೂಮಿಯ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಯಾವ ರಾಜ್ಯವು ಫ್ಲಾಟೆಡ್ ಫ್ಯಾಕ್ಟರಿ ಮಾದರಿಯನ್ನು ಅಳವಡಿಸಿಕೊಂಡಿದೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಉತ್ತರ ಪ್ರದೇಶ ಕೈಗಾರಿಕಾ ಭೂಮಿಯ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಉತ್ತರ ಪ್ರದೇಶ ರಾಜ್ಯ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರವು ಸಮತಟ್ಟಾದ ಕಾರ್ಖಾನೆ ಮಾದರಿಯ ಯೋಜನೆಯನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿತು ಅಂದರೆ ಸ್ನೇಹಿತರೆ ಮಾಲಿನ್ಯ ರಹಿತ ಕೈಗಾರಿಕೆಗಳು ಬಹುಮಾಡಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸಬಹುದು ಎನ್ ಸ್ನೇಹಿತರೆ ಈ ಮಾದರಿಯು ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟ ರೆಡಿಮೇಡ್ ಉಡುಪುಗಳು ಕರ್ಕುಶಲ್ ವಸ್ತುಗಳು ತಯಾರಿಸುವಂಥ ಮಾಲಿನ್ಯ ರಹಿತ ಘಟಕಗಳನ್ನು ಮಾತ್ರ ಅನುಮತಿಸುತ್ತದೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಿಸ್ ಆ್ಯಂಡ್ ಕಸ್ಟಮ್ಸ್ ಲಾಂಚ್ ವಿಚ್ ಅಪ್ಲಿಕೇಶನ್ ರೀಸೆಂಟ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಇತ್ತೀಚೆಗೆ ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು ಇದಕ್ಕೆ ಉತ್ತರ ಸೇತರೆ ಆಪ್ಷನ್ ಎ ಇ ಆಫೀಸ್ ಕೇಂದ್ರೀಯ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಮಂಡಳಿಯ ಅಧ್ಯಕ್ಷ ಎಂ ಅಜಿತ್ ಕುಮಾರ್ ಅವರು ನವದೆಹಲಿಯಲ್ಲಿ ಭಾರತಾದ್ಯಂತ ಐನೂರಕ್ಕೂ ಹೆಚ್ಚು ಸಿಜಿಎಸ್ಟಿ ಮತ್ತು ಕಸ್ಟಮ್ಸ್ ಕಚೇರಿಗಳಲ್ಲಿ ಆಫೀಸ್ ಇ ಆಫೀಸ್ ಅನ್ನು ಬಿಡುಗಡೆ ಮಾಡಿದರು ಎಂಟ್ ಸ್ನೇಹಿತರೆ ಫೈಲುಗಳನ್ನು ನಿರ್ವಹಿಸುವ ಆಂತರಿಕ ಪ್ರಕ್ರಿಯೆಗಳನ್ನು ಸ್ವಯಂಚಾಲಿತಗೊಳಿಸುವ ಮೂಲಕ ಮತ್ತು ಸರ್ಕಾರದೊಳಗ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಆಡಳಿತವನ್ನು ಸುಧಾರಿಸುವ ಉದ್ದೇಶವನ್ನು ಈ ಅಪ್ಲಿಕೇಶನ್ ಇ ಆಫೀಸ್ ಹೊಂದಿದೆ ಎನ್ ಸ್ನೇಹಿತರೆ ಇ ಆಫೀಸನ್ನು ರಾಷ್ಟ್ರೀಯ ಮಾಹಿತಿ ಕೇಂದ್ರ ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್ ಅಭಿವೃದ್ಧಿಪಡಿಸಿದೆ ಮತ್ತು ಸ್ನೇಹಿತರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಆಕ್ಸಿಸ್ ಆ್ಯಂಡ್ ಕಸ್ಟಮ್ಸ್ ಕಂದಾಯ ಇಲಾಖೆ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸಿಬಿಐ ಸಿ ಅಂದ್ರೆ ಸ್ನೇಹಿತರೆ ಸೆಂಟ್ರಲ್ ಬೋರ್ಡ್ ಆಫ್ ಇನ್ ಡೈರೆಕ್ಟ್ ಟ್ಯಾಕ್ಸಿಸ್ ಅಂಡ್ ಕಸ್ಟಮ್ಸ್ ಸೊ ಸಿಬಿಐ ಸಿ ದು ಚೇರ್ಮನ್ ಸ್ನೇಹಿತರೆ ಎಂ ಅಜಿತ್ ಕುಮಾರ್ ಸಿಬಿಐ ಸಿಟರ್ಸ್ ನವದೆಹಲಿ ಎನ್ ಐ ಸಿ ಅಂದ್ರೆ ಸ್ನೇಹಿತರೆ ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್ ಎನ್ ಐ ಸಿ ದುರ್ ಜನರಲ್ ಸ್ನೇಹಿತರೆ ನೀತಾ ವರ್ಮಾ ಎನ್ ಐ ಸಿ ದು ಹೆಡ್ ಕ್ವಾರ್ಟರ್ಸ್ ನವದೆಹಲಿ ಅಲ್ಲಿದೆ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ವಾಟ್ ಈಸ್ ದ ನೇಮ್ ಆಫ್ ಫಿಶ್ ಸ್ಪಿಶೀಸ್ ದಟ್ ವಾಸ್ ರೀಸೆಂಟ್ಲಿ ಡಿಸ್ಕವರ್ಡ್ ಇನ್ ಅರುಣಾಚಲ್ ಪ್ರದೇಶ್ ಅರುಣಾಚಲ್ ಪ್ರದೇಶದಲ್ಲಿ ಇತ್ತೀಚೆಗೆ ಪತ್ತೆಯಾದ ಮೀನು ಜಾತಿಯ ಹೆಸರೇನು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸಿಜೋಥರಾಕ್ಸ್ ಸಿಕ್ರೋಮೆನ್ಸಿಸ್ ಅರುಣಾಚಲ್ ಪ್ರದೇಶದಲ್ಲಿ ಹೊಸ ಜಾತಿಯ ಮೀನು ಪತ್ತೆಯಾಗಿದೆ ಇದನ್ನು ಸ್ನೇಹಿತರೆ ಪಾಸಿಘಾಟ್ನ ಜವಾಹರ್ಲಾಲ್ ನೆಹರು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾ ಕೇಶವಕುಮಾರ್ ಅವರು ಪತ್ತೆ ಮಾಡಿದ್ದಾರೆ ಮತ್ತೆ ಸ್ನೇಹಿತರೆ ಮೀನಿನ ಹೊಸ ಪ್ರಭೇದವನ್ನು ಹೆಸರಿಸಲಾಗಿದೆ ಹೊಸ ಮೀನು ಪ್ರಭೇದಗಳ ಹೆಸರು ಸ್ಕಿಜೋಥರಾಕ್ಸ್ ಸಿಕ್ರುಮೆನ್ಸಿಸ್ ಇದು ಕಂಡುಬಂದ ನದಿಗಳ ಹೆಸರಿನಿಂದ ಬಂದಿದೆ ವೇರ್ ವಾಸ್ ದ ಕಂಪೋಸಿಟ್ ರೀಜನಲ್ ಸೆಂಟರ್ ಇನಾಗ್ರೇಟೆಡ್ ರೀಸೆಂಟ್ಲಿ ಸಂಯೋಜಿತ ಪ್ರಾದೇಶಿಕ ಕೇಂದ್ರವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು ಕಂಪೋಸಿಟ್ ರೀಜನಲ್ ಸೆಂಟರ್ ಇದಕ್ಕೆ ಉತ್ತರ ಸೇತ್ರೆ ಆಪ್ಷನ್ ಸಿ ರಾಂಚಿ ಕೋವಿಡ್ ನೈನ್ಟೀನ್ ಮಧ್ಯ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಕೇಂದ್ರ ಸಚಿವ ಡಾಕ್ಟರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಏಪ್ರಿಲ್ ಸೆವೆಂಟೀನ್ ರಂದು ಸಂಯೋಜಿತ ಪ್ರಾದೇಶಿಕ ಕೇಂದ್ರವನ್ನು ಉದ್ಘಾಟಿಸಿದ್ದರು ಸಿಆರ್ಸಿ ಕಾಂಪೋಸಿಟ್ ರೀಜನಲ್ ಸೆಂಟರ್ ಅಂಡ್ ಸ್ನೇಹಿತರೆ ಪಿ ಡಬ್ಲ್ಯೂ ಡಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಸೇರಿದಂತೆ ವಿಕಲಚೇತನರ ಸಬಲೀಕರಣ ಇಲಾಖೆಯ ವಿವಿಧ ಯೋಜನೆಗಳನ್ನು ಜಾರಿಗೆ ತರಲಿದೆ ಮತ್ತು ಸ್ನೇಹಿತರೆ ಕಂಪೋಸಿಟ್ ರೀಜನಲ್ ಸೆಂಟರ್ ರಾಂಚಿ ಜಾರ್ಖಂಡ್ ಮತ್ತು ಪಕ್ಕದ ಪ್ರದೇಶಗಳಲ್ಲಿನ ವಿಕಲಾಂಗ ವ್ಯಕ್ತಿಗಳಿಗೆ ಭೌತ ಚಿಕಿತ್ಸೆ ಆಡಿಯೋಲಜಿ ಮತ್ತು ಸ್ಪೀಸ್ ಥೆರಪಿ ಸೈಕೋಲಜಿ ವಿಶೇಷ ಶಿಕ್ಷಣ ಸೇರಿದಂತೆ ಪೂರ್ಣವಸತಿ ಸೇವೆಗಳನ್ನು ಒದಗಿಸಲಿದೆ ಸ್ನೇಹಿತರೆ ಎಸ್ತಡೆ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ ಫಸ್ಟ್ ಕ್ವಶನ್ ಇರೋದು ಹೂ ಇಸ್ ದ ಸೆಕ್ರೆಟರಿ ಜನರಲ್ ಆಫ್ ಯು ಎನ್ ಸಿ ಟಿ ಎಡಿ ಯು ಎನ್ ಸಿ ಟಿ ಎಡಿಯ ಪ್ರಧಾನ ಕಾರ್ಯದರ್ಶಿ ಯಾರು ಅದಕ್ಕೆ ಉತ್ತರ ಸ್ನೇಹಿತರೆ ಮುಕಿಸಾ ಕಿತುಯಿ ಸೆಕೆಂಡ್ ಕ್ವಶನ್ ಅಡಿ ಸ್ನೇಹಿತರೆ ಅಂಡರ್ ವಿಚ್ ಆರ್ಟಿಕಲ್ ಆಫ್ ಕಾನ್ಸ್ಟಿಟ್ಯೂಷನ್ ಜಿ ಎಸ್ ಟಿ ಕೌನ್ಸಿಲ್ ವಾಸ್ ಫಾರ್ಮ್ ಸಂವಿಧಾನದ ಯಾವ ಲೇಖನದ ಅಡಿಯಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ರಚನೆ ಆಯಿತು ಅದಕ್ಕೆ ಉತ್ತರ ಸ್ನೇಹಿತರೆ ಆರ್ಟಿಕಲ್ ಟು ಸೆವೆಂಟಿ ನೈನ್ ಎ ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇರೋದು ವಿಚ್ ಪೇಮೆಂಟ್ಸ್ ಬ್ಯಾಂಕ್ ಹ್ಯಾಸ್ ಲಾಂಚ್ ಸುರಕ್ಷಾ ಸ್ಯಾಲ್ರಿ ಅಕೌಂಟ್ ಫಾರ್ ಎಮ್ ಎಸ್ ಎಮ್ ಇಸ್ ರೀಸೆಂಟ್ಲಿ ಎಮ್ ಎಸ್ ಎಮ್ ಇಗಳಿಗಾಗಿ ಇತ್ತೀಚೆಗೆ ಯಾವ ಪಾವತಿ ಬ್ಯಾಂಕ್ ಸುರಕ್ಷಾ ಸ್ಯಾಲ್ರಿ ಅಕೌಂಟನ್ನು ಪ್ರಾರಂಭಿಸಿದೆ ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಿಸ್ ಆಕ್ಸಿಸ್ ಆ್ಯಂಡ್ ಕಸ್ಟಮ್ಸ್ ಲಾಂಚ್ ವಿಚ್ ಅಪ್ಲಿಕೇಶನ್ ರೀಸೆಂಟ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಇತ್ತೀಚೆಗೆ ಯಾವ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ